ಮಾಹಿತಿ ದೆಹಲಿಯ ವಿಜ್ಞಾನ ಭವನದಲ್ಲಿ ತಕ್ಷಣವೇ ಪಾಕ್ ದುಸ್ಸಾಹಸದ ಬಗ್ಗೆ ಮಾಹಿತಿಯನ್ನ ರವಾನೆಯನ್ನ ಮಾಡಲಾಗ್ತಾ ಇದೆ. ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಒಂದು ಕಾರ್ಯಕ್ರಮ ನಡೀತಾ ಇತ್ತು. ಆ ಕಾರ್ಯಕ್ರಮದಲ್ಲಿ ಅರ್ಧಕ್ಕೇನೆ ಎದ್ದು ತೆರಳಿದ್ದಾರೆ, ನೇರವಾಗಿ ತಮ್ಮ ನಿವಾಸಕ್ಕೆ ತೆರಳಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಉನ್ನತ ಮಟ್ಟದ ಸಭೆಯನ್ನ ನಡೆಸ್ತಾ ಇದ್ದಾರೆ. ಕಾರ್ಯಕ್ರಮದಿಂದ ಅರ್ಧದಲ್ಲೇ ಪ್ರಧಾನಿ ನರೇಂದ್ರ ಮೋದಿ ಅವರು ತೆರಳಿದ್ದಾರೆ. ಏನಾಗ್ತಾ ಇದೆ ಗಡಿಯಲ್ಲಿ ಅನ್ನೋ ಮಾಹಿತಿಯನ್ನ ಈಗ ಪಡಿತಾ ಇದ್ದಾರೆ. ಎಸ್, ನೇರವಾಗಿ ಕಲಬುರಗಿಗೆ ತೆರಳ್ತಾ ಇದ್ದೀನಿ. ನಿವೃತ್ತ ಸೇನಾಧಿಕಾರಿ ಶಾಂತಯ್ಯ ಸ್ವಾಮಿ ಅವರ ಜೊತೆಗೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸರ್, ನಾನು ಕೇಳಬೇಕಾಗಿರುವಂತಹ ಒಂದೇ ಒಂದು ಪ್ರಶ್ನೆ ಅಂತಂದ್ರೆ ಅತ್ಯಂತ ಮಹತ್ವದ್ದು, ಪಾಕಿಸ್ತಾನ ಯುದ್ಧ ಮಾಡುವಂತಹ ಸ್ಥಿತಿಯಲ್ಲಿ ಇದೆಯಾ ಈ ಶೇಮ್ ಶೇಮ್ ಪಾಕಿಸ್ತಾನಕ್ಕೆ? ಸುಭದಾರ್ ಶಾಂತಯ್ಯನವರು ಮಾತಾಡ್ತಿದ್ದಾನೆ. ಪಾಕಿಸ್ತಾನ ನಮ್ಮ ಜೊತೆಗೆ ಮಾಡಲು ಯಾವ ಅರ್ಹರು ಅಲ್ಲ ಅವರು. ಪಾಕಿಸ್ತಾನ ನಮ್ಮ ಎದುರು ನಿಂದರೂ ಕೂಡ ಅವರು ಧೈರ್ಯ ಆಗೋದಿಲ್ಲ. ಸುಮ್ಮನೆ ಏನು ಒದರ್ತಾರೆ, ತೀರಾಡ್ತಾರೆ, ಜೊತೆಗೆ ಬಂದಂತೆ ಮಾತಾಡ್ತಾರೆ. ನಮ್ಮ ಭಾರತದ ಸೈನ್ಯ ಮತ್ತು ನಮ್ಮ ಹತ್ಯಾರ, ನಮ್ಮದು ತೋಪುಖಾನೆ ನೋಡಿದ್ರೆ, ವಿಮಾನ ಬಳಕೆ ನೋಡಿದ್ರೆ, ಇದೆಲ್ಲ ನೋಡಿದ್ರೆ ಪಾಕಿಸ್ತಾನದವರು ಹೆದರಿಬಿಟ್ಟಿದ್ದಾರೆ. ಸುಮ್ಮನೆ ಏನು ಇಮ್ರಾನ್ ಖಾನ್ ಒಂದು ಥರ ಏನೋ ಮಾತಾಡ್ತಾನೆ ಅಂದರೆ ಅವನ ಬಳಿ ಒಂದು ಹೇಳಿ ಥರ ಮುಖ ನೋಡಿ ಚೆನ್ನಾಗಿ ನೋಡಲು ಬೇಕಾರೆ ಅವನ ಮುಖ ನೋಡಿದ್ರೆ ಒಂಥರ ಏನೋ ಹೇಳಿ ಥರ ಇದ್ದಾನೆ ಅವನು. ಅದಕ್ಕಾಗಿ ನಮ್ಮ ಜೊತೆಗೆ ಹೋರಾಡಲು ಅವರು ಯಾವ ಥರ ಅರ್ಹರಲ್ಲ. ಅವ್ರ ಜೊತೆಗೆ ಯುದ್ಧ ಮಾಡಬೇಕಾದ್ರೆ ನಮಗೆ ನಾಚಿಕೆ ಬರುತ್ತದೆ. ಏಕೆಂದರೆ ನಾನು 62 ಯುದ್ಧದಲ್ಲಿ ನೋಡಿದ್ದೇನೆ, 65 ನೋಡಿದ್ದೇನೆ, 71 ಬಂಗ್ಲಾವಾರದಲ್ಲಿ ನೋಡಿದ್ದೇನೆ. ಪಾಕಿಸ್ತಾನ ನಮ್ಮ ಜೊತೆಗೆ ಯುದ್ಧ ಮಾಡಲು ಅರ್ಹರಲ್ಲ. ಅದಕ್ಕಾಗಿ ಪಾಕಿಸ್ತಾನಿಗೆ ನಮಗೆ ಇನ್ನೂ ಒಂದು ಚಾನ್ಸ್ ಹೇಳಿ ಅವರಿಗೆ ಶಾಂತಿ ಒಪ್ಪದವರಲ್ಲ ಅವರು. ಅವರಿಗೆ ಮುಯಿಗೆ ಮುಯಿಗೆ ಬೇಕು, ಅವರಿಗೆ ಒಂದು ಸರಿಯಾಗಿ ಪಾಠ ಕಲಿಸಲೇಬೇಕು ನಾವು. ನಾನೊಬ್ಬ ಮಾಜಿ ಸೈನಿಕನಾಗಿ ಇವತ್ತು ನನಗೆ ಯುದ್ಧ ಭೂಮಿಗೆ ಹೋಗಂದರೆ ನಾನು ಹೋಗಲು ಸದಾ ಸಿದ್ಧನಿದ್ದೇನೆ. ಪಾಕಿಸ್ತಾನವನ್ನು ಸದ ಬಿಡಿದು ಅವರ ವಂಶ ನಿರ್ಮೂಲನೆ ಮಾಡುವ ತನಕ ನನಗೆ ಬಿಡಬಾರದಂತ ನನಗೆ ಒಂದು ಮನಸ್ಸಿನಲ್ಲಿ ಒಂದು ಧೈರ್ಯ ಉಕ್ಕಿ ಬರುತ್ತದೆ. ಅದಕ್ಕಾಗಿ ಪಾಕಿಸ್ತಾನ ನಮ್ಮ ಜೊತೆಗೆ ಯುದ್ಧ ಮಾಡಲು ಅರ್ಹರಲ್ಲ. ಅವರು ನಮ್ಮ ನೋಡಿಕೊಂಡೇ ಹೆದರಿಬಿಟ್ಟಿದ್ದಾರೆ. ನಿನ್ನ ಯುದ್ಧ ನೋಡಿ, ಮೋದಿಯವರ ಕಾರ್ಯ ನೋಡಿ, ಅವರು ಹೆದರಿಬಿಟ್ಟು ಏನೇನು ಸುಳ್ಳು ಹೇಳ್ತಾ ಇದ್ದಾರೆ. ಬೆಳಗ್ಗೆ ಒಪ್ಪಿಕೊಂಡ್ರು, ಸಾಯಂಕಾಲ ಒಪ್ಪಿಕೊಂಡಿಲ್ಲ, ಯುದ್ಧನೇ ಆಗಿಲ್ಲ ಅಂತ ಹೇಳ್ತಾರೆ. ನಾಚಿಕೆ ಹೇಳಿದ್ದಾನೆ ಅವರು, ಹೇಳಿಗಳು, ರಣಹೇಡಿಗಳು. ಅದಕ್ಕಾಗಿ ಅವರ ಜೊತೆಗೆ ನಾವು ಯುದ್ಧ ಮಾಡಲು ನಮಗೆ ಇಷ್ಟ ಇಲ್ಲ. ಅಂದರೂ ಕೂಡ ನಮ್ಮ ಮೇಲೆ ಬಂದು ಬಿದ್ದಿದ್ದಕ್ಕಾಗಿ ಅವರ ಪ್ರಾಣವನ್ನು ಪೂರ ಕಡೆ ಮುಗಿಸುವವರೆಗೆ ನಾವು ಬಿಡಬಾರ್ದು ಅಂತೇಳಿ ನನಗೆ ಅನಿಸಿಕೆ ಅನ್ನಿಸ್ತದೆ. ಅದಕ್ಕಾಗಿ ಭಾರತ ಮಾತೆ, ನಮ್ಮ ಭಾರತ ಸೇನೆಯ ಒಂದೊಂದು ಶತ್ರುಗಳನ್ನು ನಾವು ಒಬ್ಬನ ನಾನು 10 ಜನಕ್ಕೆ ಹೊಡಿಬೋದು ಅಂತೇಳಿ ನನಗೆ ಒಂದು ಜನಾದ ಮನೋಭಾವನೆ ನನ್ನ ಹತ್ರ ಇದೆ. ನಾನೊಬ್ಬ ಮಾಜಿ ಸೈನಿಕ, ಅದಕ್ಕಾಗಿ ನಾನು ಹೇಳ್ತಾ ಇದ್ದೇನೆ. ಇವತ್ತು ಕೂಡ ನನಗೆ ಬಾರ್ಡರ್ನಲ್ಲಿ ಕರೆಸಿದರೆ ನಾನು ಮುಂದೆ ಹೋಗಿ ದೇಶಕ್ಕಾಗಿ ಹೋರಾಡಿ ನಾನು ಪ್ರಾಣವಾದರೂ ಕೊಟ್ಟರು ಪರವಾಗಿಲ್ಲ, 10 ಜನಕ್ಕಾದರೆ ನಾನು ಪಾಕಿಸ್ತಾನಿಯನ್ನು ರುಂಡ ತೆಗೆದು ಬರುತ್ತೇನೆ. 71 ನನಗೆ ಪಾಕಿಸ್ತಾನ, ನಾನು ಕಾರ್ಗಿಲ್ ಮಾಡಿದರೆ ಪಾಕಿಸ್ತಾನ 60-71 ವಾರದಲ್ಲಿ ನಾನು ಶತ್ರುಗಳ ಸಂಗಡ ಹೋರಾಡಿ ಶತ್ರು ರುಂಡನ್ನು ಕತ್ತರಿಸಿಕೊಂಡು ಬಂದು ನಾನು ಭಾರತೀಯ ರಾಷ್ಟ್ರಪತಿಗಳ ಸೇನಾ ಮಂಡಲ ಪದಕವನ್ನು ಪಡೆದಂತಹ ನಾನು ಒಬ್ಬ ವೀರ ಯೋಧ. ನಾನು ನನಗೆ ಹೆಮ್ಮೆ ಅನಿಸುತ್ತದೆ. ಇವತ್ತು ನಾನು ನನಗೆ ಆರ್ಡರ್ ಬಂದರೆ ಇಲ್ಲಿಂದ ಸದ್ಯಕ್ಕೆ ಜಸ್ಟ್ ಇದೇ ಗಳಿಗೆಯಿಂದ ನಾನು ಪಾಕಿಸ್ತಾನ ಬಾರ್ಡರ್ ಹೋಗಲು ನಾನು ತಯಾರಾಗಿದ್ದೇನೆ. ನಾನು ಯುದ್ಧ ಅಂದರೆ ನನಗೆ ಒಂದು ಏನೋ ಒಂದು ಇದು ಅನಿಸುತ್ತೆ. ಆದರೆ ಪಾಕಿಸ್ತಾನ ಜೊತೆ ಯುದ್ಧ ಮಾಡಲು ನಾವು ಅರ್ಹರಲ್ಲ. ಅವರ ಒಂದು ಹೇಳಿ ಅವರು ಅವ್ರದ್ದಲ್ಲಿ ಏನೂ ಆಗೋದಿಲ್ಲ ಅಂದರೆ ಕೂಡ ಅವ್ರು ಏನು ಒಂದು ಇದು ಬಿಡೋದಿಲ್ಲ. ಅದಕ್ಕೆ ಹೇಳ್ತಾರೆ ನಮ್ಮಲ್ಲಿ ಏನು ಕೊಟ್ಟರು ಕೂಡ ಅವರಿಗೆ ನಂಬಬಾರ್ದು ಅಂತ ಹೇಳ್ತಾರೆ. ಆ ಭಾಷೆಯಲ್ಲಿ ನಾನು ಇವಾಗ ಯೂಸ್ ಮಾಡೋದಿಲ್ಲ. ಎಷ್ಟು ಕೊಟ್ಟರು ಅವರಿಗೆ ನಾವು ನಂಬಬಾರ್ದು. ದೇಶ ದ್ರೋಹಿಗಳು, ಹೇಡಿಗಳು, ಅವರಂಥ ನಾಚಿಕೆಗಳು ಜಗತ್ತಿನಲ್ಲಿ ಯಾವ ಇದ್ರೂ ಇರೋದಿಲ್ಲ. ಅವನು ಪ್ರಧಾನಮಂತ್ರಿಗೆ ಲಾಯಕ್ಕಿಲ್ಲ ಅವನು. ಅದಕ್ಕಾಗಿ ನನಗೆ ಒಂದು ಚಾನ್ಸ್ ಕೊಟ್ಟರು ಇವಾಗ ಕೂಡ ಹೋಗಿ ನಾನು ಪಾಕಿಸ್ತಾನ ಒಳಗೆ ಹೋಗು 10 ಜನಕ್ಕಾದರೂ ಹೊಡೆದುಕೊಂಡು ಬರ್ತೇನೆ ಅಂತ ಹೇಳಿದ್ರೆ ನನಗೆ ಒಂದು ಧೈರ್ಯ ಇದೆ. ನನಗೆ ಜೈ ಭಾರತ್ ಜಾ ಹಿಂದ್. ಎಸ್ ಹಾಗೆ ಇರಿ ಸರ್, ನಮ್ಮ ಜೊತೆಗೆ ನಿಮ್ಮ ಜೊತೆಗೆ ಮಾತಾಡ್ತೀನಿ. ನಿಮ್ಮ ಉತ್ಸಾಹವನ್ನ ನೋಡ್ತಾ ಇದ್ರೆ ದೇಶದ ಪ್ರತಿಯೊಬ್ಬ ಯುವಕನಲ್ಲೂ ಕೂಡ ಈ ಉತ್ಸಾಹ ಯಾವಾಗಿದ್ರೂ ಇರಬೇಕು. ನಿಮ್ಮಲ್ಲೇ ಈ ಉತ್ಸಾಹ ಇದೆ ಅಂತಂದ್ರೆ ಯುವಕರಲ್ಲಿ ಇನ್ನೆಷ್ಟು ಉತ್ಸಾಹ ಇರಬಾರ್ದು. ಕ್ಯಾಪ್ಟನ್ ಆರ್ ಎಲ್ ಕೃಷ್ಣ ಅವ್ರ ಬಳಿ ಹೋಗ್ತಾ ಇದ್ದೀನಿ. ಕ್ಯಾಪ್ಟನ್ ಸರ್, ನೀವು ಏನ್ ಹೇಳಕ್ ಬಯಸ್ತೀರಾ? ಯುದ್ಧ ಮಾಡುವಂತ ಸ್ಥಿತಿಯಲ್ಲಿ ಪಾಕಿಸ್ತಾನ ಇದೆಯಾ? ಆರ್ಥಿಕವಾಗಿ ಹದಗೆಟ್ಟು ಹೋಗಿರುವಂತ ಪಾಕಿಸ್ತಾನ ಇಂಥ ದುರಾಕ್ರಮವನ್ನ ತೋರಿಸುತ್ತೆ, ಮಗದೊಂದು ಕಡೆ ಸುಳ್ಳಿನ ಕಂತೆಗಳನ್ನ ಕಟ್ಟುತ್ತೆ ಅಂತಂದ್ರೆ ಸಾಧ್ಯತೆ ಇದೆಯಾ? ಅವ್ರಿಗೆ ತಾಕತ್ ಇದೆಯಾ ಈ ಬಾರಿ? ಸರ್, ಅವರಿಗೆ ನಮ್ಮ ಮೇಲೆ ಯಾವುದೇ ತರ ಯುದ್ಧ ಮಾಡುವಂತ ತಾಕತ್ ಇಲ್ಲ ಅವರಿಗೆ. ಅವರು ಒಂದು ಸೈನ್ಯದ ಕಡೆಯಿಂದ ಹೋಗ್ಲಿ ಅಥವಾ ಬೇರೆ ಪಾಲಿಟಿಕಲ್ಸ್ ಕಡೆಯಿಂದ ಹೋಗ್ಲಿ, ಯಾವುದೇ ಒಂದು ಇದರಲ್ಲಿ ಅವರು ವೆಪನ್ಸ್ ಕಡೆಯಿಂದ ಹೋಗ್ಲಿ, ಏರ್ ಕಡೆಯಿಂದ ಹೋಗ್ಲಿ, ಯುದ್ಧ ವಿಮಾನದ ಕಡೆಯಿಂದ ಹೋಗ್ಲಿ, ಯಾವುದೇ ಒಂದು ಪರಿಸ್ಥಿತಿಯಲ್ಲಿ ನಮ್ಮ ಮೇಲೆ ಅಟ್ಯಾಕ್ ಮಾಡುವಂತ ಸ್ಥಿತಿ ಅವರಲ್ಲಿ ಇಲ್ಲ. ಆದ್ರೂ ಕೋಳಿ
ಜಂಬ ಅಂತ ನಮ್ಮಲ್ಲಿ ಹೇಳ್ತಾರೆ ಕನ್ನಡದಲ್ಲಿ ಕೋಳಿ ಜಂಬ ತೋರಿಸ್ಕೊತಾರೆ ಏನ್ ಬೇಕು ನಾವೇನೋ ಒಂದು ನಾಲ್ಕು ಜನ ನಾವು ಅಲ್ಲಿ ಮುಂದ್ಗಡೆ ಕಳಿಸ್ಬಿಟ್ಟು ಹಿಂದ್ಗಡೆಯಿಂದ ಅವರು ಸಪೋರ್ಟ್ ಕೊಡ್ತಾರೆ ಇವತ್ತು ಪಾಕಿಸ್ತಾನ ಕೈಲಿಲ್ಲ ಟೆರರಿಸ್ಟ್ ನ ಲಾಸ್ಟ್ ಮಾಡೋದು ನನ್ನ ಸ್ನೇಹಿತರೊಬ್ಬರು ಮೊದಲು ಹೇಳಿದ್ರು ಅಲ್ಲಿ ಪಾಕಿಸ್ತಾನದಲ್ಲಿ ಇರ್ತಕ್ಕಂಥ ಶಾಂತಿಯಾಗಿ ಇರಬೇಕು ಅವರು ಶಾಂತಿಯಾಗಿ ಇರಬೇಕು ನಾವು ಶಾಂತಿಯಾಗಿ ಇರೋಣ ಅಂದ್ರು ಬಟ್ ಅದೇನಪ್ಪ ಅಂದ್ರೆ ಇವತ್ತಿನ ಟೆರರಿಸ್ಟ್ ಅಲ್ಲಿ ಟೆರರಿಸ್ಟ್ ನಾಶ ಮಾಡುವಂತ ತಾಕತ್ತು ಪಾಕಿಸ್ತಾನಕ್ಕೆ ಇಲ್ಲ ಅವ್ರು ಎಲ್ಲಿಂದ ತಾಕತ್ತು ಇದೆ ಅವ್ರಿಗೆ ಅವ್ರ ತಾಕತ್ತೇ ಟೆರರಿಸ್ಟ್ ಟೆರರಿಸ್ಟ್ ಅವರು ಆರ್ಮಿಯನ್ನ ಯೂಸ್ ಮಾಡ್ಕೊತಿದ್ದಾರೆ ಹಾಗಾಗಿ ಟೆರರಿಸ್ಟ್ ನ ಖಾಲಿ ಮಾಡುವಂತ ಪರಿಸ್ಥಿತಿಲಿ ಪಾಕಿಸ್ತಾನ ಇವತ್ತಲ್ಲ ಇನ್ನು ಮುಂದಿನ 10 ವರ್ಷ ಕಳೆದ್ರು ಅವ್ರ ಕೈಲಾಗಲ್ಲ ಇದಕ್ಕೆ ಒಂದೇ ದಾರಿ ನಮ್ಮ ಸೈನ್ಯ ಭಾರತೀಯ ಸೈನ್ಯ ನಾಶ ಮಾಡಬೇಕು ಹಾಗೆ ಸರ್ ಅದ್ರಿ ಸರ್ ನಾನು ಕೇಳಬೇಕಾಗಿರುವಂತಹ ಪ್ರಶ್ನೆ ಈಗಾಗಲೇ ಕೇಳ್ತಾ ಇದ್ದೆ ನಾನು ಯುದ್ಧ ಮಾಡುವಂತಹ ಸ್ಥಿತಿಯಲ್ಲಿ ಪಾಕಿಸ್ತಾನ ಇದೆಯಾ ಅಂತ ಕೇಳ್ತಾ ಇದ್ದೀನಿ ಅದಕ್ಕೆ ಆ ರೀತಿಯಾದಂತಹ ಪರಿಸ್ಥಿತಿ ಅದಕ್ಕೆ ಇದೆಯಾ ಆರ್ಥಿಕವಾಗಿ ಶಸ್ತ್ರಾಸ್ತ್ರಗಳ ವಿಚಾರದಲ್ಲಿ ಗಮನಿಸೋದಾದ್ರೆ ಅಣ್ವಸ್ತ್ರಗಳ ವಿಚಾರದಲ್ಲಿ ಗಮನಿಸೋದಾದ್ರೆ ಮಿಸೈಲ್ಗಳ ವಿಚಾರದಲ್ಲಿ ಗಮನಿಸೋದಾದ್ರೆ ಸೈನಿಕರ ಸಂಖ್ಯೆಯಲ್ಲಿ ಬಲಿಷ್ಠವಾಗಿ ಭಾರತ ಇದೆ 21 ಲಕ್ಷ ನಮ್ಮ ಸೈನಿಕರಿರೋದು ಅವರಲ್ಲಿರೋದು ಬರೀ 6 ಲಕ್ಷ ಮಾತ್ರ ಇದ್ದಾರೆ ಸೊ ಕಂಪೇರ್ ಮಾಡ್ತಾ ಹೋದಾಗ ಸಾಧ್ಯತೆ ಇದೆಯಾ ವಿಂಗ್ ಕಮಾಂಡರ್ ಅತ್ರಿ ಸರ್ ಖಂಡಿತ ಇಲ್ಲ ಪಾಕಿಸ್ತಾನಕ್ಕೆ ಡೈರೆಕ್ಟ್ ಆಗಿ ಯುದ್ಧ ಮಾಡುವಂತ ತಾಕತ್ತಾಗ್ಲಿ ಆಲೋಚನೆ ಆಗ್ಲಿ ಇಲ್ಲವೇ ಇಲ್ಲ 1:3 ರೇಷಿಯೋದನ್ನ ಜಾಸ್ತಿ ಇದೀವಿ ನಾವು ಈ ಸತ್ಯಾಸತ್ಯತೆ ಪಾಕಿಸ್ತಾನ ಕೂಡ ಚೆನ್ನಾಗಿ ಗೊತ್ತಿದೆ ಒಂದು ಮಾತನ್ನ ನಿಮ್ಮ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೇನೆ 1971ರಲ್ಲಿ 98,680 ಜನ ಸೈನಿಕರು ನಮ್ಗೆ ಶರಣಾಗತಿ ಆಗಿದ್ರು ಪಾಕಿಸ್ತಾನದ ಸೈನಿಕರು ಅವರನ್ನ ನಾವು ನಮ್ಮ ಉದಾರತೆಯಿಂದ ಮತ್ತು ತಾಳ್ಮೆ ಮನೋಭಾವದಿಂದ ಅವರಷ್ಟು ಜನ ನಾವು ಬಿಟ್ಕೊಟ್ವಿ ಸುಮಾರು 1 ಲಕ್ಷ ಜನ ಸೈನಿಕರನ್ನ ಸದೆ ಬಿಡ್ತಿದ್ವಿ ಅವಾಗ ನಾವು ಈ 6 ಲಕ್ಷ ಯಾವ ನಮಗೆ ಲೆಕ್ಕ ಆ ವಿಚಾರ ಪಾಕಿಸ್ತಾನಕ್ಕೆ ಗೊತ್ತು ನಮ್ಮ ಉದಾರತೆಯನ್ನ ಅವರು ವೀಕ್ನೆಸ್ ಅಂತ ತಿಳ್ಕೊಳ್ಳೋದು ನಿಶಕ್ತಿ ಅಂತ ತಿಳ್ಕೊಳ್ಳೋದು ತಪ್ಪಾಗತ್ತೆ ಬಂಧನದಲ್ಲಿ ಇಟ್ಕೊಂಡು ಪಾಕಿಸ್ತಾನಕ್ಕೆ ಅಂದಿನ ತಪ್ಪು ಇಲ್ಲ ಇಲ್ಲ ಹಾಗೆಲ್ಲ ಆಗಿನ ಕಾಲದಲ್ಲಿ ಈಗಿನ ಕಾಲದಲ್ಲಿ ಏನಾಯ್ತು ಸಂದರ್ಭ ಸಮಯ ಎಲ್ಲ ಬೇರೆ ಬೇರೆ ಇರುತ್ತೆ ಅದು ಚರ್ಚೆಯ ವಿಷಯ ಅಲ್ಲ ನಾನು ಅದನ್ನ ಯಾಕೆ ಎತ್ತಿದೆ ಅಂತಂದ್ರೆ 1 ಲಕ್ಷ ಪಾಕಿಸ್ತಾನಿ ಸೈನಿಕರನ್ನ ನಾವು ಶರಣಾಗತಿ ಮಾಡುವಂತ ಪರಿಸ್ಥಿತಿಯನ್ನು ಉದ್ಭವ ಮಾಡೋ ಶಕ್ತಿ ಇರುವ ಭೂ ಸೈನ್ಯ ನಮ್ಮದು ಅಂತ ಹೇಳಲಿಕ್ಕೆ ಅಷ್ಟೇ ಬಿಡೋದು ಉದಾರ ಮನೋಭಾವ ಅದು ಅದಕ್ಕೆಲ್ಲ ಪ್ಯಾಕ್ಸ್ ಇದೆ ವಿಯೆನ್ನ ಅಗ್ರಿಮೆಂಟ್ ಇದೆ ಅದ್ರ ಪ್ರಕಾರ ನಾವು ಹೋಗ್ಬೇಕಾಗತ್ತೆ ಇಲ್ಲಾಂದ್ರೆ ನಾವು ಕೂಡ ಒಂದು ರೋಗ್ ಸ್ಟೇಟ್ ಆಗ್ತೀವಿ ಆ ರೀತಿ ಆಗಲ್ಲ ಈ ರೀತಿ ಭಾವನೆಗಳನ್ನು ಯಾರು ಇಟ್ಕೋಬಾರ್ದು ಆಗಿನ ಸಮಯ ಸಂದರ್ಭ ಹೇಗಿತ್ತು ಈಗಿನ ಸಮಯ ಸಂದರ್ಭ ಹೇಗಿದೆ ಅದೆರಡು ಬೇರೆ ಬೇರೆ ಯಾವುದು ತುಲನಾತ್ಮಕ ವಿಷಯಗಳು ಅಲ್ಲವೇ ಅಲ್ಲ ಆ ವಿಷಯ ಬದಿಗಿಡಿ 1 ಲಕ್ಷ ಜನರನ್ನ ಶರಣಾಗತಿ ಮಾಡುವಂತ ಧೈರ್ಯ ಶೂರತ್ವ ಇರುವ ಭಾರತೀಯ ವಾಯುಸೇನೆ ಮುಂದೆ ಪಾಕಿಸ್ತಾನ ಸೈನ್ಯ ಯುದ್ಧ ಮಾಡ್ಲಿಕ್ಕೆ ಸಾಧ್ಯ ಇಲ್ಲವೇ ಇಲ್ಲ ಅದಕ್ಕೋಸ್ಕರನೇ ಹೇಡಿಗಳಾದ ಭಯೋತ್ಪಾದಕರನ್ನ ಉತ್ಪಾದನೆ ಮಾಡಿ ನಮ್ಮ ಮೇಲೆ ಪ್ರಚೋದನೆ ಮಾಡಿ ಕಳಿಸುವಂತ ಈ ಸಣ್ಣ ಸಣ್ಣ ಗೆರಿಲ್ಲಾ ಯುದ್ಧವನ್ನ ಪಾಕಿಸ್ತಾನ ಇದುವರೆಗೂ ಮಾಡ್ತಾ ಬಂದಿದೆ ನಾವು ನಿನ್ನೆ ಮಾಡಿದ ಏರ್ ಸ್ಟ್ರೈಕ್ ನಿಂದ ಇಡೀ ಪ್ರಪಂಚಕ್ಕೆ ತೋರಿಸಿದೀವಿ ನಮ್ಮ ತಾಳ್ಮೆಯ ಮಿತಿ ಮೀರಿದೆ ಎನಫ್ ಇಸ್ ಅನಫ್ ಇನ್ನು ಎಷ್ಟು ದಿನ ಇದಕ್ಕೆ ಅಂತ್ಯ ಗಾನವನ್ನ ನಾವು ಹಾಡಲೇಬೇಕು ಆ ಹಾಡಿನ ಸೂತ್ರಧಾರರು ನಾವು ಆದ್ರಿಂದ ಹಾಡನ್ನು ನಾವು ಶುರು ಮಾಡಿದೀವಿ ಈಗ ಇಮ್ರಾನ್ ಖಾನ್ ಅವರಿಗೆ ಅವರ ನ್ಯಾಷನಲ್ ಅಸೆಂಬ್ಲಿಗೆ ಅವರ ಜನಗಳಿಗೆ ಒಂದು ಉತ್ತರ ಹೇಳಬೇಕು ಯಾವ ರೀತಿ ಹೇಳಬೇಕು ನಾ ಸೋತೆ ಅಂತ ಹೇಳುವಾಗಿಲ್ವಲ್ಲ ಅದಕ್ಕೋಸ್ಕರ ಸುಳ್ಳಿನ ಮಹಾಪುರವಾದ ಪಾಕಿಸ್ತಾನ ರಾಷ್ಟ್ರದ ಪ್ರಧಾನಮಂತ್ರಿಯವರು ಇನ್ನೊಂದು ಸುಳ್ಳನ್ನ ಸೃಷ್ಟಿ ಮಾಡಿ ಮತ್ತೊಂದು ಸುಳ್ಳನ್ನ ಇವತ್ತು ಅಸೆಂಬ್ಲಿಗೆ ಹೇಳ್ಬಿಟ್ಟು ನಾನು ಮಹಾದೊಡ್ಡ ಪ್ರಧಾನಮಂತ್ರಿ ಅಂತ ಹೇಳ್ಕೊಳ್ಳಕ್ ಹೊರಟಿದ್ದಾರೆ ವಿನಃ ನಮ್ಮ ಮೇಲೆ ಯುದ್ಧ ಮಾಡುವಂತ ಯಾವುದೇ ಒಂದು ತಾಕತ್ತು ಇವತ್ತು ಪಾಕಿಸ್ತಾನಕ್ಕೆ ಇಲ್ಲ ಮತ್ತೆ ಇನ್ನೊಂದು ವಿಷಯ ಮೊದಲೇ ಹೇಳ್ಬಿಡ್ತೀನಿ ಈ ನ್ಯೂಕ್ಲಿಯರ್ ಮಾಡ್ಬಿಡ್ತೀವಿ ನಾವು ನ್ಯೂಕ್ಲಿಯರ್ ಪವರ್ ಅಂತ ಅದೆಲ್ಲ ಇದೆಲ್ಲ ಬಹಳ ದೊಡ್ಡ ಬೋಗಿ ಎಸ್ ಪಾಕಿಸ್ತಾನಕ್ಕೆ ನುಗ್ಗಿ ಅಮೆರಿಕ ಲಾರ್ಡೆನ್ ಅನ್ನ ಹೊಡೆದಿದ್ದು ಈಗಿನ ಸ್ಥಿತಿಯಲ್ಲಿ ಯಾವುದು ಕೂಡ ಅಸಾಧ್ಯವಲ್ಲ ಇದು ಪಾಕಿಸ್ತಾನ ಮನವರಿಕೆಯನ್ನ ಮಾಡಿಕೊಳ್ಬೇಕು ಈಗಿನ ಸ್ಥಿತಿಯಲ್ಲಿ ಎಲ್ಲವೂ ಕೂಡ ಸಾಧ್ಯ ಕೇಂದ್ರ ಸಚಿವ ಅರುಣ್ ಜೇಟ್ಲಿ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ ಪಾಕಿಸ್ತಾನಕ್ಕೆ ನುಗ್ಗಿ ಅಮೆರಿಕ ಲಾರ್ಡೆನ್ ಅನ್ನ ಹೊಡೆದಿದೆ ಸೊ ಹಾಗಾಗಿ ಈಗಿನ ಸ್ಥಿತಿಯಲ್ಲಿ ಯಾವುದು ಅಸಾಧ್ಯವಲ್ಲ ಅವ್ರಿಗೆ ಯಾಕೆ ಹೇಳ್ತೀರ ನಾವೇ ನುಗ್ಗಿ ಹೊಡೆದು ಬಂದಿದೀವಿಲ್ಲ ನಿನ್ನೆ ಅದನ್ನ ಹೇಳಿ ಅರುಣ್ ಜೇಟ್ಲಿ ಸಾಹೇಬ್ರೇ ಯಾಕೆ ಅಮೆರಿಕವನ್ನ ಹೇಳ್ತಾ ಇದ್ದೀರ ನೀವು ಈಗ ನಾವು ಮಾಡ್ತಾ ಇರುವಂತಹ ವಿಚಾರ ನಾವು ಕೂಡ ಅದೇ ರೀತಿಯಲ್ಲಿ ರೇಂಜ್ ಅಲ್ಲಿ ಇದ್ದೀವಿ ಅನ್ನೋದನ್ನ ನಾವು ಹೇಳಬೇಕು ಆರ್ ಎಲ್ ಕೃಷ್ಣ ಸರ್ ಕ್ಯಾಪ್ಟನ್ ಸರ್
ಈಗಾಗಲೇ ನಾನು ಕೇಳ್ತಾ ಇದ್ದೆ ಅವರಿಗೂ ಕೂಡ ಪಾಕಿಸ್ತಾನಕ್ಕೆ ಇನ್ ಯಾವ ರೀತಿಯಾದಂತಹ ಪಾಠವನ್ನ ಕಲಿಸಬೇಕು ಅಂತ ಯಾವುದು ಆಗ್ತಾನೆ ಇಲ್ಲ. ಈ ನೋಡಿದ್ರೆ ಇನ್ನೊಂದು ಸುಳ್ಳು ಹೇಳ್ತಾರೆ, ಇನ್ನೊಂದು ತಂತ್ರಗಳನ್ನ ಕಟ್ಕೊಳ್ತಾರೆ. ಈಗ ಸರ್ ಸಮಯ ಸಿಕ್ಕಿದೆ ನಮಗೆ ಪಾಠ ಕಲಿಸುವಂತದ್ದು. ಈಗ ನಾವು ಯಾವುದೇ ಕಾರಣಕ್ಕೂ ಹಿಂಜರಿಬಾರದು. ಒಂದ್ಸರಿ ಏನ್ ಮಿಲಿಟೆನ್ಸ್ ಅಂತ ಇದೆ ಅದು ಇರೋದೇ ಪಾಕಿಸ್ತಾನದಲ್ಲಿ. ಪಾಕಿಸ್ತಾನ ಅಂತ ಹೇಳೋದು ಸುಳ್ಳು, ಅದೆಲ್ಲ ಬರೀ ಮಿಲಿಟೆನ್ಸ್ ಸ್ಥಾನ ಅಂತ ಹೇಳ್ಬೇಕು ನಾವು. ಆ ಎಷ್ಟು ಆರ್ಮಿ ಇದೆ ಅದೆಲ್ಲ ಬರೀ ಮಿಲಿಟೆನ್ಸೆ, ಬರೀ ನೆಪ ಮಾತ್ರಕ್ಕೆ ಮಾತ್ರ ಪಾಕಿಸ್ತಾನ ಅಂತ ಇದೆ. ಅದೆಲ್ಲ ಫುಲ್ ಮಿಲಿಟೆನ್ಸ್ ಸ್ಥಾನನೇ, ಅದು ಮಿಲಿಟೆನ್ಸ್ ಸ್ಥಾನ ಅಂತ ಇದೆ. ಅದನ್ನ ಸರ್ವನಾಶ ಮಾಡಬೇಕು. ಸರ್ವನಾಶ ಮಾಡಿ ಇನ್ ಮುಂದೆ ತಲೆ ಎತ್ತಿ ನಮ್ಮ ಭಾರತ ಕಡೆಗೆ ನಿಂತುಕೊಂಡು ಮಖ ಹಾಕಿ ನಿಲ್ಬಾರ್ದು. ಆ ರೀತಿ ಮಾಡಿ ನಾವು ಅವ್ರಿಗೊಂದು ಮನಸ್ಥಿತಿ ತಂದ್ಬಿಟ್ಟು ಪ್ರತಿಯೊಂದು ಇದರಲ್ಲಿ ಅವರಿಗೆ ಆ ತರ ಒಂದು ಮನಸ್ಥಿತಿ ತಂದು ನಿಲ್ಲಿಸಿ ಅವರಿಗೆ ಬರಿ ಬತ್ತಲೆ ನಿಲ್ಲಿಸಬೇಕು ಅಂತಾರಲ್ಲ, ಆ ತರ ಅವರಿಗೆ ಬರಿ ಬತ್ತಲೆ ಮಾಡಿ ಬಾರ್ಡರ್ ನಿಲ್ಲಿಸಬೇಕು ಅವರಿಗೆ. ಆವಾಗ ನಮ್ಮ ಮನಸ್ಸಿಗೆ ನಾವೇನು ನಮ್ಮ ಸೈನಿಕರು ಇದುವರೆಗೂ ಅಲ್ಲಿ ಕೆಲಸ ಮಾಡಿದರೆ ಏನು ಪ್ರಾಣ ತ್ಯಾಗ ಸಿಗುತ್ತೆ ಅಲ್ಲಿವರೆಗೂ ಅವ್ರಿಗೂ ಸಿಗಲ್ಲ, ನಮ್ಮಂತ ಈಗ ರಿಟೈರ್ಡ್ ಆಗಿ ಬಂದಿರೋ ನಮಗೂ ಸಿಗಲ್ಲ. ಏಕೆಂದ್ರೆ ನಾವು ಗಡಿ ಭಾಗದಲ್ಲಿ ಇದ್ದು ಒನ್ ಟು ಒನ್ ಏನು ಎದುರು ಬದಿಗೆ ಇದ್ದಂತ ಪರಿಸ್ಥಿತಿಲಿ ನಾನು ಅಲ್ಲಿ ಇದ್ದು ಬಂದಿದ್ದೀನಿ. ಈಗ ಏನು ಪಾಕಿಸ್ತಾನದಲ್ಲಿ ಏನ್ ಕೆಲಸ ನಡೀತಾ ಇದೆ ಏನು ಅಲ್ಲಿ ಒನ್ ಟು ಒನ್ ಏನಂದ್ರೆ 500 meters ಕಮಾಂಡ್ ಪೋಸ್ಟ್ ಅಂತ ಎಲ್ಲರಿಗೂ ಗೊತ್ತಿರಬೇಕು. ಕಮಾಂಡ್ ಪೋಸ್ಟ್ ಅಲ್ಲಿ ನಾನು ಇದ್ದಂತ ಮನುಷ್ಯ ನಾನು. ಅಲ್ಲಿ ಬರೀ ಒಂದು ಜಲಂ ನದಿ ಮಾತ್ರ ಅವ್ರಿಗೂ ನಮ್ಗೆ ಡಿಫ್ರೆನ್ಸ್ ಇದೆ. ಅಂತ ಟೈಮಲ್ಲಿ ಅಲ್ಲಿ ನಾವು ಮಾಡಿ ಬಂದಿದ್ವಿ. ಅವ್ರಿಗೆ ಯಾವ ತರ ಎಚ್ಚರಿಕೆ ಕೊಟ್ಟು ನಾವು ರಾತ್ರಿ ಇಡೀ ಮಲಗ್ ಮಾಡುತ್ತಾ ಇದ್ದು ದಿವಸದಲ್ಲಿ ಅದೇ ರೀತಿ ನಿಮಿಷ ಹಾಗೆ ಮಾತಾಡಿಸ್ತೀನಿ ಸುಬೇದರ್ ಶಾಂತ. ಎಸ್ ಸರ್, ಈಗಾಗಲೇ ಒಂದು ಸೂಚನೆಯನ್ನ ಕೊಟ್ಟಿದ್ದಾರೆ ಯೋಧರಿಗೆಲ್ಲರಿಗೂ ಕೂಡ ವಾಪಸ್ ಬರೋ ಅಂತ ಸೂಚನೆಯನ್ನ ಕೊಟ್ಟಿದ್ದಾರೆ. ಸೊ ವಾಪಸ್ ತೆರಳ್ತಾ ಇದ್ದಾರೆ. ಯುದ್ಧದ ಮುನ್ಸೂಚನೆ ಇದು ಯುದ್ಧದ ಮುಂಚೆ ಆಗಿ ನಮಗೆ ಏನು ಯುದ್ಧ ಲೀವ್ ನಲ್ಲಿ ಇರತಕ್ಕಂಥ ಜವಾನಿಗೆ ವಾಪಸ್ ಕರೆದಿದ್ದಾರೆ, ನನಗೆ ಸಂತೋಷ ಸುದ್ದಿ ಆಗಿದೆ. ಯುದ್ಧ ಮೊದಲು ನಮ್ಮ ಪ್ರಯಾಣ ದೇಶ ಯುದ್ಧ ಮಾಡಬೇಕು. ನಮಗೆ ಮೊದಲು ಯುದ್ಧ ಡ್ಯೂಟಿ ಇಸ್ ಫಸ್ಟ್, ಡ್ಯೂಟಿ ಆದ ನಂತರ ಮುಂದಿನ ಕಾರ್ಯಗಳು ನಮ್ಮದು, ಮನೆ ಫ್ಯಾಮಿಲಿ ನಮ್ದು, ಮನೆ ಮಠ ನೋಡ್ಕೊಳ್ಳೋದು. ಮೊದಲು ನಾವು ಯುದ್ಧಕ್ಕಾಗಿ ನಾವು ನಮಗೆ ಕರೆದಿದ್ರೆ, ಇವಾಗ ಕೂಡ ನನಗೆ ಮಾಜಿ ಸೈನಿಕ ನಾನು, ನನಗೆ ಕರೆದ್ರೆ ನಾನು ಈ ಕೂಡ ನಾನು ಹೋಗಲಿಕ್ಕೆ ರೆಡಿಯಾಗಿದ್ದೇನೆ. ನನ್ನ ಪ್ರಾಮಿಸ್ ಹೇಳ್ತೀನಿ, ನಾನು ಹೋದರೂ ಕೂಡ ನಾನು ಸುಮಾರು 10 ಜನಕ್ಕಾದರೂ ಹೊಡಿತೇನೆ ಅಂತ ನನಗೆ ನನ್ನ ಹತ್ರ ಧೈರ್ಯ ಉಂಟು. ನಾನು ಸುಮ್ಮನೆ ಸೇನಾ ಮಂಡಳಿ ತಗೊಂಡಿಲ್ಲ. 93,000 ಕೈದಿಗಳನ್ನು ನಾವು ಬಾಂಗ್ಲಾದೇಶದಲ್ಲಿ ನಾವು ಸೆರೆ ಹಿಡಿದಿದ್ದೆವು. ಆವಾಗೆ ಅವರು 93,000 ಕೈದಿಗಳನ್ನು ನಾವು ನಾಶಪಡಿಸಿದರೆ ಈ ಗತಿಯ ನಮ್ಮ ಭಾರತಕ್ಕೆ ಬರ್ತಿರಲಿಲ್ಲ. ಹೇಡಿಗಳು ಪಾಕಿಸ್ತಾನ ಅಂತ ಹೇಳಿ ಜಗತ್ತಿನಲ್ಲಿ ಎಲ್ಲಿ ಯಾವ ದೇಶದಲ್ಲಿ ಹುಡುಕಾಡ ಸಿಗೋದಿಲ್ಲ. ಭಾರತ ಮಾತೆಯ ಪ್ರಮಾಣ ಸತ್ಯ ಮಾಡಿ ಆಣೆ ಮಾಡಿ ಹೇಳುತ್ತೇನೆ ನಾನು, ದೇಶಕ್ಕಾಗಿ ಪ್ರಾಣ ಕೊಟ್ಟರೆ, ದೇಶಕ್ಕಾಗಿ ನಮ್ಮ ಜೀವನವನ್ನು ಬಲಿದಾನ ಕೊಟ್ಟರೆ ಆದಂತಹ ಪುಣ್ಯ ಸ್ವರ್ಗದಲ್ಲಿ ಹೋಗುತ್ತೇವೆ ಅಂತ ಹೇಳಿ ಅವ್ರು ಏನು ಹೇಳ್ತಿರ್ತಾರೆ ಮುಸ್ಲಿಮರು, ಅದು ಬರೀ ಸುಳ್ಳು. ನಾವು ಇವಾಗ ನಮಗೊಂದು ಚಾನ್ಸ್ ಕೊಟ್ರಿ, ನಾವು ಪಾಕಿಸ್ತಾನ ಗುಂಡವನ್ನು ಕತ್ತರಿಸಿ ಹೊಡೆದು ಸ್ವರ್ಗವನ್ನು ನಾವು ಇಲ್ಲೇ ಅನುಭವಿಸಬೇಕಂತೇಳಿ ನನಗೆ ಅನಿಸುತ್ತದೆ. ಅದಕ್ಕಾಗಿ ಅವರು ಹೇಡಿಗಳು ಎಷ್ಟು ಜನ ನಮ್ಮ ಜವಾನ್ ಸ್ಲೀವ್ನಲ್ಲಿದ್ದಾರೆ, ರಜೆಯಲ್ಲಿದ್ದಾರೆ, ಅವರಿಗೆ ವಾಪಸ್ ಕರೆದ್ರೆ ಕೂಡ ನನಗೆ ಬಹಳ ಸಂತೋಷ ಇದೆ. ಅದೇ ಥರ ಮಾಜಿ ಸೈನಿಕರಿಗೆ ಕೂಡ ಕರೆದ್ರೆ ನಾವು ಹೋಗೋದಕ್ಕೆ ತಯಾರಿದ್ದೇವೆ. ವಿಂಗ್ ಕಮಾಂಡರ್ ಹತ್ರಿ ಸರ್, ವಿಂಗ್ ಕಮಾಂಡರ್ ಹತ್ರಿ ಸರ್, ಈಗ ಒಂದಿಷ್ಟು ಮಾಹಿತಿಗಳು ಬರ್ತಾ ಇತ್ತು, ರಜೆ ಮೇಲಿರೋರ್ನೆಲ್ಲರನ್ನು ಕೂಡ ವಾಪಸ್ ಕರೆಸ್ಕೊಳ್ತಾ ಇದ್ದಾರೆ ಅಂತ ಹೇಳಿ. ಸೊ ಇದು ಏನ್ ಮುನ್ಸೂಚನೆ ಕೊಡ್ತಾ ಇದೆ ಹತ್ರಿ ಸರ್? ಅಂದ್ರೆ ನಮ್ಮ ಮೇಲೆ ಯಾವುದೋ ಒಂದು ಆಕ್ರಮಣ ಆಗಬಹುದು, ನಾವು ನಮ್ಮ ಪೂರ್ವ ಸಿದ್ಧತೆಯಲ್ಲಿ ಇರಬೇಕು. ನಮ್ಮ ಪೂರ್ವ ಸಿದ್ಧತೆಯನ್ನ ಮತ್ತು ಶತ್ರು ನಮ್ಮ ಮೇಲೆ ಆಕ್ರಮಣ ಮಾಡಿದರೆ ಅಂದ್ರೆ ನಾವು ಯುದ್ಧಕ್ಕೆ ಸನ್ನದ್ಧರಾಗ್ತಾ ಇದ್ದೀವಿ ಅಂತ ಅನ್ಕೊಳ್ಬಹುದಾ? ಖಂಡಿತವಾಗ್ಲು ಅದರಲ್ಲಿ ಯಾವುದೇ ರೀತಿಯ ಸಂಶಯ ಬೇಡ ಯಾರಿಗೂ. ಆಮೇಲೆ ಇನ್ನೊಂದು, ಈ ಗಡಿ ಭಾಗದಲ್ಲಿರುವಂತಹ ವಿಮಾನ ನಿಲ್ದಾಣಗಳನ್ನ ಎಲ್ಲವನ್ನ ಕೂಡ ಜನರಿಗೆ ಓಡಾಡೋ ರೀತಿಯಲ್ಲಿ ವ್ಯವಸ್ಥೆಯನ್ನ ಸ್ಟಾಪ್ ಮಾಡಿದ್ರೆ, ಸ್ಥಗಿತವನ್ನ ಮಾಡಿದ್ರೆ, ಕಾರಣ ಈ ಯುದ್ಧ ವಿಮಾನಗಳಿಗೆ ಏನಾದರೂ ಅನಿವಾರ್ಯತೆ ಬಂದ್ರೆ ಗಡಿ ಭಾಗದಲ್ಲಿ ಅದನ್ನ ಯೂಸ್ ಮಾಡ್ಕೊಳ್ಳಿಕ್ಕೆ ಅಂತಾನ? ಹೇಗೆ ಸರ್ ಇದು, ಯಾತಕ್ಕೋಸ್ಕರ ಸ್ಥಗಿತಗೊಳಿಸ್ತಾರೆ? ಇಲ್ಲ ಇದನ್ನ ಯಾಕೆ ಅಂದ್ರೆ ಕೊಲ್ಯಾಟ್ರಲ್ ಡ್ಯಾಮೇಜ್ ಆಗಬಾರದು. ಶತ್ರು ಯುದ್ಧ ವಿಮಾನಗಳು ನಮ್ಮ ಮೇಲೆ ಹಾರಾಡಕ್ಕೆ ಬಂದಾಗ ಆಗ ಮಧ್ಯ ದಯವಿಟ್ಟು ಕಲಬುರ್ಗಿ ಅವ್ರ ಫೋನ್ ನ ಸ್ವಲ್ಪ ಕಟ್ ಮಾಡಿ ಅರುಣ್, ಎರಡು ಮಾತು ಒಂದ್ರ ಮೇಲೆ ಒಂದು ಆಗ್ತಾ ಇದೆ. ಇಲ್ಲ ಕಟ್ಟಿದೆ ಸರ್, ಅವ್ರು ಮಾತಾಡ್ತಾ ಇಲ್ಲ. ಹೌದು, ಇಲ್ಲ ನಮಗೆ ಕೇಳಿಸ್ತು, ಅದಕ್ಕೋಸ್ಕರ ನಾನು ಹೇಳಿದೆ. ನೋಡಿ, ಶತ್ರು ಯುದ್ಧ ವಿಮಾನಗಳು ನಮ್ಮ ಮೇಲೆ ಆಕ್ರಮಣ ಮಾಡಿದಾಗ ಅವರನ್ನ ನಾವು
ಯುದ್ಧದಲ್ಲಿ ಎದುರಿಸಬೇಕಾಗತ್ತೆ ಮತ್ತು ಓಡಿಸಬೇಕಾಗತ್ತೆ, ಅವ್ರ ಮೇಲೆ ಅಟ್ಯಾಕ್ ಮಾಡಬೇಕಾಗತ್ತೆ. ಆ ರೀತಿ ಆದಾಗ ನಾವು ಹಾರಿಸಿದ ಗುಂಡುಗಳು ಮತ್ತು ನಮ್ಮ ಮಿಸೈಲ್ಗಳು ಮತ್ತು ನಮ್ಮ ಬಾಂಬ್ಗಳು ನಮ್ಮ ಜನಗಳ ಮೇಲೆ ಮತ್ತು ನಮ್ಮ ಏರೋಪ್ಲೇನ್ ಮೇಲೆ ಬಿಡಬಾರದು. ಅದಕ್ಕೋಸ್ಕರ ಅಲ್ಲಿ ಯಾವುದು ಸಂಚಾರಗಳನ್ನು ನಾವು ಹೆಚ್ಚು ಇತ್ತೀಚಿನ ದಿನಗಳಲ್ಲಿ ಮಾಡಲಿಕ್ಕೆ ಬಿಡೋದಿಲ್ಲ. ಜೊತೆಗೆ ಸ್ವಲ್ಪ ದಿನಗಳಲ್ಲಿ ಎಲ್ಲೋಸಿನಲ್ಲಿರುವಂತಹ ಎಲ್ಲ ಗ್ರಾಮಗಳಲ್ಲಿ ಇಂತಹ ಸಂದರ್ಭದಲ್ಲಿ ಖಂಡಿತ ಇದನ್ನೇ ಯುದ್ಧಕ್ಕೆ ಪೂರ್ವಭಾವಿ ಸಿದ್ಧತೆ ಅಂತ ನಾವು ಕರಿತೀವಿ. ಯುದ್ಧ ಆಗದೇ ಇರ್ಬೋದು, ಆದ್ರೆ ನಮ್ಮ ಸಿದ್ಧತೆ ನಾವು ಮಾಡ್ಕೊಳ್ಬೇಕು. ನಮ್ಮ ಸಿದ್ಧತೆಯನ್ನ ನಾವು ಇವತ್ತು ಮಾಡ್ತಾ ಇದ್ದೀವಿ. ಅದರ ಮೊದಲ ಹೆಜ್ಜೆ ಎಲ್ಲರನ್ನು ವಾಪಸ್ ರೀಕಾಲ್ ಮಾಡ್ತಾ ಇರೋದು. ಯಾರ್ಯಾರು ರಜದ ಮೇಲೆ ಹೋಗಿದ್ದಾರೋ ಎಲ್ಲರನ್ನು, ಮೂರು ಸೈನ್ಯದಲ್ಲಿ, ಇಂಡಿಯನ್ ಏರ್ಫೋರ್ಸ್, ಇಂಡಿಯನ್ ಆರ್ಮಿ, ಇಂಡಿಯನ್ ನೇವಿ, ಮೂರುದಲ್ಲಿ ಇವತ್ತು ಎಲ್ಲರನ್ನು ರೀಕಾಲ್ ಮಾಡಲಾಗತ್ತೆ. ನಮ್ಮ ಸಂಪೂರ್ಣ ಸ್ಟ್ರೆಂತ್ ಇಂದ ನಾವು ಶತ್ರುವನ್ನ ಎದುರಿಸ್ತೀವಿ ಇವತ್ತು ನಾವು. ಅದಕ್ಕೋಸ್ಕರ ಇದು ಪೂರ್ವಭಾವಿ ಸಿದ್ಧತೆ. ಓಕೆ, ಬಟ್ ಬೇರೆ ಏನೆಲ್ಲ ಮುಂಜಾಗ್ರತೆ ತಗೊಳ್ತಾರೆ ಸರ್ ಈ ಗಡಿ ಭಾಗದಲ್ಲಿ? ಒಂದ್ ಕಡೆ ವಿಮಾನ ನಿಲ್ದಾಣಗಳನ್ನ ಯಾವುದೇ ರೀತಿಯಾದಂತಹ ಜನರು ಓಡಾಡಲಿ ರೀತಿಯಲ್ಲಿ ಸ್ಥಗಿತಗೊಳಿಸಿದ್ದಾರೆ ವಿಮಾನಗಳನ್ನ, ಬಟ್ ಬೇರೆ ಏನ್ ಮುಂಜಾಗ್ರತೆಗಳಿರುತ್ತೆ ಗಡಿ ಭಾಗದಲ್ಲಿ? ನೋಡಿ, ಸುಮಾರು 15-20 ಕಿಲೋಮೀಟರ್ ದೂರದಲ್ಲಿರುವ ಎಲ್ಲ ಹಳ್ಳಿಗಳಿಗೆ ಅವರ ಮೇಲೆ ಶತ್ರುವಿನ ದಾಳಿ ಆದಾಗ ಅಲ್ಲಿನ ಗುಂಡುಗಳು ತಲುಪಬಾರ್ದು, ಅವರನ್ನ ಬೇರೆ ಕಡೆಗೆ ವರ್ಗಾವಣೆ ಮಾಡ್ತೀವಿ. ಓಕೆ, ಇನ್ನು ಎಲ್ಲೆಲ್ಲಿ ನಮಗೆ ಗೊತ್ತಾಗುತ್ತೋ ಶತ್ರು ಆಕ್ರಮಣ ಮಾಡಲಿಕ್ಕೆ ಸಾಧ್ಯ ಇದೆ ಮತ್ತು ನಮ್ಮದೇ ಆದ ಸೈನ್ಯ ಹೋಗಿ ನೆಲೆ ಊರ್ಲಿಕ್ಕೆ ಬೇಕಾದಂತಹ ಜಾಗಗಳಲ್ಲೂ ಕೂಡ ಅಲ್ಲಿಯ ಗ್ರಾಮಸ್ಥರನ್ನ ನಾವು ಬೇರೆ ಕಡೆಗೆ ವರ್ಗಾವಣೆ ಮಾಡ್ತೀವಿ. ಯಾಕೆ ನಮಗೂ ಒಂದು ನೆಲೆ ಬೇಕಲ್ಲ, ಒಂದು ನಿಂತು ತಾನೇ ಯುದ್ಧ ಮಾಡೋದು. ನಾವು ಮುನ್ನುಗ್ಗಿದ ಮೇಲೆ ಬೇರೆ ಪ್ರಶ್ನೆ, ಇಲ್ಲಿ ನಿಂತು ಎದುರಿಗೆ ಬರುತ್ತಿರುವ ಶತ್ರುವನ್ನ ಆಕ್ರಮಣ ಮಾಡ್ತಿರುವಂತಹ ಶತ್ರುವನ್ನ ತಡೆ ಹಿಡಿಯಲಿಕ್ಕೆ ನಮಗೆ ಒಂದು ನೆಲೆ ಬೇಕು, ಬೀಳಬೇಕು. ಅದಕ್ಕೋಸ್ಕರ ಹಳ್ಳಿಯಸ್ಥರನ್ನ ಗ್ರಾಮಸ್ಥರನ್ನ ನಾವು ಬೇರೆ ಕಡೆಗೆ ವರ್ಗಾವಣೆ, ಅದು ಸುರಕ್ಷಿತ ಸ್ಥಳಕ್ಕೆ ವರ್ಗಾವಣೆ ಮಾಡ್ತೀವಿ. ಸರ್, ಈಗ ಆಂಟಿ ಮಿಸೈಲ್ ಇಕ್ವಿಪ್ಮೆಂಟ್ ಅನ್ನ ನಾವು ಆನ್ ಮಾಡಿ ಆಗಿದೆ ನಿನ್ನೆ ಈ ಘಟನೆ ಆದ ನಂತರ. ಒಂದಿಷ್ಟು ಮಾಹಿತಿಗಳನ್ನ ಕೊಡ್ತಾ ಇದ್ರು ನಮಗೆ ಒಂದಿಷ್ಟು ಜನ. ಸೊ ಹೀಗಿದ್ದಾಗಲೂ ಕೂಡ ಪಾಕಿಸ್ತಾನ LOCಯನ್ನ ಕ್ರಾಸ್ ಮಾಡಿ ಬಂದು ನಮ್ಮ ಮೇಲೆ ದಾಳಿಯನ್ನ ಮಾಡುತ್ತೆ, ಬಾಂಬ್ ಅನ್ನ ಹಾಕುತ್ತೆ ಅಂತ ಹೇಳ್ಕೊಳ್ತಾ ಇರೋದನ್ನ ಗಮನಿಸ್ತಾ ಇದ್ರೆ ಸ್ಪಷ್ಟವಾಗಿ ಸುಳ್ಳು ಅನ್ಸುತ್ತೆ. ಗಡಿ ರೇಖೆ ದಾಟಿದ ತಕ್ಷಣ ನಮ್ಮ ಆಂಟಿ ಮಿಸೈಲ್ಗಳು ಅದನ್ನ ಹೊಡೆದುಳಿಸುತ್ತಾ ಸರ್, ಹೇಗೆ ಅದು? ಹೌದು, ಸಿ ನಮ್ಮಲ್ಲಿ ಒಂದು ರೆಡಾರ್ ಕವರ್ ಇರುತ್ತೆ. ಯಾವ ಯುದ್ಧ ವಿಮಾನ ಶತ್ರುವಿನದು ಅದು ಒಳಗೆ ಬಂದಾಗ ಆ ರೆಡಾರ್ಗಳು ಸೂಕ್ಷ್ಮತೆಯಿಂದ ಅದನ್ನು ತಿಳಿದುಕೊಂಡು ಸುತ್ತಮುತ್ತಲಿರುವ ಎಲ್ಲ ಯುದ್ಧ ವಿಮಾನ ನೆಲೆಗಳಿಗೆ ಒಂದು ಸಿಗ್ನಲ್ ಅನ್ನು ಕಳಿಸುತ್ತೆ. ಅದು ಹೋದ ತಕ್ಷಣ ಅಲ್ಲಿ ORP ಅಂತ ಇರುತ್ತೆ, ಆಪರೇಷನ್ ರೆಡಿ ಪ್ಲಾಟ್ಫಾರ್ಮ್. ಅಲ್ಲಿರುವಂಥ ಯುದ್ಧ ವಿಮಾನಗಳು ಸುಮಾರು 75 ಸೆಕೆಂಡ್ಗಳಲ್ಲಿ ಏರ್ಬೋರ್ನ್ ಆಗಿ ಇವ್ರನ್ನ ಅಟ್ಯಾಕ್ ಮಾಡಲಿಕ್ಕೆ ಹೊರಡುತ್ತೆ. ಆ ಯುದ್ಧ ವಿಮಾನಗಳಲ್ಲಿ ಮಿಸೈಲ್ಗಳು, ಕ್ಷಿಪಣಿಗಳು ಇರುತ್ತೆ, ಬಾಂಬ್ಗಳು ಇರುತ್ತೆ, ಗನ್ಗಳು ಇರುತ್ತೆ. ಯಾವ ಸಮಯ ಸಂದರ್ಭಕ್ಕೆ ಯಾವುದನ್ನು ಉಪಯೋಗಿಸ್ಬೇಕೋ ಆ ನಿಪುಣತೆ, ಚಾಕಚಕ್ಯತೆ ಆ ಚಾಲಕನಿಗೆ, ಯುದ್ಧ ವಿಮಾನ ಚಾಲಕನಾದ ಫೈಟರ್ ಪೈಲಟ್ಗೆ ಇರುತ್ತೆ. ಅದು ಯುದ್ಧದ ಒಂದು ಸಂಪೂರ್ಣ ಪೂರ್ವಭಾವಿ ಸಿದ್ಧತೆಯನ್ನು ನಾವಿವತ್ತು ಮಾಡಿಕೊಂಡಿದ್ದೀವಿ.